ನೋಡಿದ್ರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್, ಒಬ್ಬೊಬ್ಬರು ಒಂದೊಂದು ಥರ ಕಲೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಅನ್ಸು ನೋಡಿ. ಬಟ್ ನಮ್ಮ ನೆಕ್ಸ್ಟ್ ಬರೋ ಜನ್ರೇಷನ್ ಅವ್ರು ಈ ಥರ ಎಲ್ಲ ನೋಡೋಕ್ಕಾಗಲ್ಲ. ನಾವು ಟಿ ವಿಗೆಲ್ಲ ನೋಡಿದ್ದೀವಿ, ಒಂದಷ್ಟು ಐಡಿಯಾ ಇದೆ, ಈ ಥರ ಲೈವಾಗಿ ನೋಡಿದ್ದಿಲ್ಲ. ತುಂಬ ಚೆನ್ನಾಗಿ ಇಟ್ಟಿದ್ರ ಕಲೆಕ್ಷನ್. ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸು ನೀವು ಬರೀ ವಿಡಿಯೋ ನೋಡ್ತಾ ಇದ್ರಿ, ಹಾಂ, ಹೆಂಗೆ ತೆಗಿತಿದ್ರು ಅದರಲ್ಲಿ ಕ್ಯಾಮ್ರಾಗಳು ಹೇಗಿರುತ್ತೆ ಈಗ ನೋಡಿದ್ರೆ? ಹಾಂ, ಈಗ ನೋಡಿದ್ರೆ ತುಂಬ ಆಗಿನ ಕಾಲದಾಗೆಲ್ಲ ತುಂಬ ಕಷ್ಟಪಟ್ಟು ತೆಗ್ದಿರೋದೆ. ಬಟ್ ಈಗೆಲ್ಲ 5D 3D ಮಿರರ್ಲೆಸ್ ಎಲ್ಲ ಬಂದುಬಿಟ್ಟಿದ್ದಾವೆ, ಶ್ರಮನೇ ಇಲ್ಲ. ಬಟ್ ಅವಾಗ ಭಾಳ ಶ್ರಮ ವಹಿಸಿ ಫಿಲ್ಮ್ ತೆಗಿಯೋರು, ಶ್ರಮ ವಹಿಸಿ ಫೋಟೋ ತೆಗಿಯೋರು. ಒಂದು ಫೋಟೋದ ವ್ಯಾಲ್ಯೂ ಇಲ್ಲಿ ಒಂದು ನೋಡ್ಬೇಕು ಗೊತ್ತಾಗುತ್ತೆ ಎಷ್ಟು ನೆಗೆಟಿವ್ ಶೀಟ್ಸ್ ಎಲ್ಲ ಬರುತ್ತೆ ಅಂತ. ಹಾಂ, ಡಿಸ್ಪ್ಲೇ ಎಲ್ಲ ಹಾಕಿದ್ದಾರೆ. ಒಂದು ಫೋಟೋ ಅಷ್ಟು ಅಕ್ಯುರೇಟ್ ತೆಗಿಬೇಕಂದ್ರೆ ಅಷ್ಟು ಈಸಿ ಅಲ್ಲ ಆಗಿನ ಕಾಲದಾಗೆ. ಚೆನ್ನಾಗಿದೆ ದರ್ಶನ್ ಅಂತ. ಇವಾಗ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಹಳೆ ಕ್ಯಾಮ್ರಾ ಎಲ್ಲ. ಇವಾಗೆಲ್ಲ ಹೊಸದು ಕ್ಯಾಮ್ರಾ ಬಂದಿದೆಲ್ಲ, ಅದಿಷ್ಟು ನನಗೆ ಗೊತ್ತಿರೋದು. ತುಂಬ ಚೆನ್ನಾಗಿದೆ ಫೋಟೋಸ್. ಹಾಂ, ಇಲ್ಲ ನಾನು ನೋಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಬಂದು ನೋಡಿರೋದು ನಾನು. ಯಾಸ್ಮಿನ್, ನಮ್ಮಮ್ಮ ಹೇಳ್ತಿತ್ತು ಅಷ್ಟೇ ಅವ್ರ ಫೋಟೋಸ್ ತಗೊಳೋದನ್ನೆಲ್ಲ, ಇಲ್ಲಿ ಬಂದು ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ಯಾವತ್ತೂ ನೋಡಿರಲಿಲ್ಲ ಈ ಥರದ್ದೆಲ್ಲ ಕ್ಯಾಮ್ರಾಸ್ನೆಲ್ಲ, ಖುಷಿ ಆಯಿತು. ದಾವಣಗೆರೆ ಫೋಟೋಗ್ರಾಫರ್ಸ್ ಅಸೋಸಿಯೇಷನಿಂದ ಏನೇನು ಮಾಡಿದ್ದೀರಿ, ಇದು ನಮ್ಮ ಸಂಬಂಧಗಳನ್ನ ಎತ್ಕೊಡ್ತವೆ. ಹೆಂಗೆ ಸಂಬಂಧಗಳನ್ನ ಎತ್ಕೊಡ್ತವೆ ಅಂತಂದರೆ, ಇವತ್ತು ನಾವು ಎಷ್ಟೇ ಮಾಡರ್ನೈಸ್ ಆಗಿದ್ದರೂ ಕೂಡ ಅಪ್ಪ ಅಮ್ಮನ ಮರೆಯೋಕ್ಕಾಗಲ್ಲ. ಸೇಮು ಇಲ್ಲಿ ನಮ್ಮ ಸಂಬಂಧಗಳಿಗೆ ಮೆಲುಕು ಹಾಕುವಂಥ ರೀತಿಯಲ್ಲಿ, ಯಾಕೆಂದರೆ ನಾನೇ 2000 ಮದುವೆ ಆದಾಗ ಅವತ್ತೇ ತೆಗೆದಿದ್ದು, ಪ್ರಶಾಂತ್ ರಾಜು ತೆಗೆದಿದ್ದು ಫೋಟೋ ಕ್ಯಾಮ್ರಾದ ಇಲ್ಲಿದ್ದಾವೆ, ಸಿಗೋದಿಲ್ಲ. ಇವತ್ತು ನಾವು ಒಂದು ಕೆಲಸ ಮಾಡಿರ್ತೀವಿ ಅದು ಮತ್ತೆ ಸಿಗೋದಿಲ್ಲ. ಅಂಥದ್ದು ಇವತ್ತು ಇಲ್ಲಿ ಹಳೆ ಕ್ಯಾಮ್ರಾಗಳನ್ನ ನೀವು ಇಟ್ಟಿದ್ದು ನಮ್ಮ ಹಳೆ ನೆನಪುಗಳನ್ನ ಮರುಕಳಿಸ್ಲಿಕ್ಕೆ. ಇವಾಗ ಹೇಗೆ ಹಳೆ ಸಂಗೀತ ಎಷ್ಟು ಚೆನ್ನಾಗಿ ಇವತ್ತು ಕೇಳಲಿಕ್ಕೆ ಎಷ್ಟು ಚೆನ್ನಾಗಿರುತ್ತದೋ ಅದೇ ರೀತಿ ನಮ್ಮ ಹಳೆ ಕೆಲಸಗಳು ಇದ್ದಾಗ ಮಾತ್ರ ಹೊಸ ಕೆಲಸಗಳಿಗೆ ಒಂದು ತೃಪ್ತಿ ಬರುತ್ತೆ ಅನ್ನೋದು ನನ್ನ ಭಾವನೆ. ರಾಜ್ಯವ್ಯಾಪಿ ಮಾಡಿದಾಗ ಖಂಡಿತ ಹೇಗೆ ಹಳೆ ಪಿಕ್ಚರ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ ನಮ್ಮ ಕಾಲದ್ದು ಅಂತ ಏನು ಬರುತ್ತಲ್ಲ, ಅದೇ ರೀತಿ ನೀವು ಇಡೀ ಕರ್ನಾಟಕ ಜನತೆ ನಿಮ್ಮನ್ನು ಹೊಗಳೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ. ಆ ಕೆಲಸ ಮಾಡಿ ಅಂತ ತಮ್ಮ ಕೇಳ್ಕೊತೀನಿ. ಅದಕ್ಕೆ ಏನು ಬೇಕಾಗಿತ್ತೋ ತನು ಮನದ್ರಿಂದ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಕೇಳ್ಕೊತೀನಿ. ಅಕಾಡೆಮಿ ಕ್ಯಾಮ್ರಾ ನೋಡೋದಕ್ಕೆ ನನಗೆ ಖುಷಿ ಆಯಿತು. ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ನೇಮ್ ಇಸ್ ಮನಿತಾ HS ಫ್ರಮ್ ಗ್ರೇಡ್ 4. ಈಗ ಇವರೆಲ್ಲ ಜನ ಇದ್ದಾರಲ್ಲ, ಅವ್ರು ನಮಗೆ ದೊಡ್ಡದಿಂದ ಸಣ್ಣದು ಹೇಗಿತ್ತು ಕ್ಯಾಮ್ರಾಗಳೆಲ್ಲ ತೋರಿಸಿದ್ರು. ಈಗ ನಮ್ಮ ಮೊಬೈಲಿಂದ ಎಷ್ಟು ಬೇಕಾದ್ರೂ ತಕ್ಕೋಬೋದು ಅಂದರು, ಆಯಿತಾ, ಫೋಟೋನ. ಈಗ ಈ ಮುಂಚೆ ಹೇಗಿತ್ತು ಅಂದರೆ ದೊಡ್ಡ ಎರಡೆರಡೇ ಫೋಟೋನ ತಕ್ಕೋಬೋದಿತ್ತು. ಆವಾಗ ಎಲ್ಲೆಲ್ಲೋ ಹೋಗ್ಬೇಕಂದ್ರೆ ತುಂಬ ಭಾರವಾಗಿರೋದು ದೊಡ್ಡದಕ್ಕೆ ಆಗದೇ ಇಲ್ಲ. ಈಗ ನಮಗೆ ಸಣ್ಣ ಮೊಬೈಲೇ ಸಿಗ್ತಿತ್ತು ಈಗ ನಮಗೆ, ಅದಕ್ಕೆ ಥ್ಯಾಂಕ್ ಯು. ಇಂದು ದಾವಣಗೆರೆಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಹಳೆ ಕ್ಯಾಮ್ರಾಗಳು ಅಂದರೆ ವಿಂಟೇಜ್ ಕ್ಯಾಮ್ರಾಗಳು ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ಕರ್ನಾಟಕದ ಈ ದಾವಣಗೆರೆಯಲ್ಲಿ. ನಾವು ಫೋಟೋಗ್ರಾಫರ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ವಿಂಟೇಜ್ ಕ್ಯಾಮ್ರಾಗಳ ವಸ್ತು ಪ್ರದರ್ಶನನ ಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲೇ ಮೊದಲನೇದಾಗಿ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಗಳನ್ನು ಅನೇಕ ಜನ ವೀಕ್ಷಣೆ ಮಾಡಿದ್ದು. ನಮ್ಮ ಜೊತೆ ಇವಾಗ ಕನ್ನಡ ಪರ ಹೋರಾಟಗಾರರು, ಪತ್ರಕರ್ತರು, ಕರ್ನಾಟಕ ರಕ್ಷಣಾ ವೇದಿಯ ಜಿಲ್ಲಾಧ್ಯಕ್ಷರಾದ ರಾಮೇಗೌಡರು ಇದ್ದಾರೆ. ಅವರು ಈ ಕ್ಯಾಮ್ರಾಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ. ರಾಮೇಗೌಡರು, ಮೊದಲನೇದಾಗಿ ದಾವಣಗೆರೆಯ ಛಾಯಾಗ್ರಾಹಕರ ಯೂತ್ ಅಸೋಸಿಯೇಷನ್ ಅವರಿಗೆ
ಅಭಿನಂದನೆ ಸಲ್ಲಿಸಬೇಕಾಗಿದೆ. ಕಾರಣ ನಾವು ಹುಟ್ಟೋದಕ್ಕಿಂತ ಮುಂಚೆ 1926-25 ಛಾಯಾಗ್ರಾಹಕದ ಪ್ರದರ್ಶನವನ್ನು ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥದ್ದು ಅದು ಶ್ಲಾಘನೀಯ ವಿಚಾರ. ಯಾಕಂತಂದರೆ ಇದರ ಶ್ರಮ ಎಷ್ಟಿರುತ್ತೆ ಅನ್ನೋದು ಒಂದು ಸಂಘಟಕರಿಗೆ ಗೊತ್ತಿರ್ತದೆ. ಯಾಕಂದರೆ 1926 ನೀವು ಛಾಯಾಗ್ರಾಹಕರದ ಆ ವಸ್ತು ಪ್ರದರ್ಶನವನ್ನು ಎಲ್ಲ ಸಲಕರಣೆಗಳನ್ನೆಲ್ಲ ಒಂದು ಕಡೆ ಜೋಡಿಸಿ ಇಡೋದಿದೆಯಲ್ಲ, ಅದು ಭಾಳ ದೊಡ್ಡ, ಅದೇ ಒಂದು ದೊಡ್ಡ ಸಾಧನೆ. ಅದನ್ನು ಒಂದು ಇಷ್ಟು ನಿಮ್ಮ ಅಸೋಸಿಯೇಷನ್ನವರು ಮಾಡಿರ್ತಕ್ಕಂಥ ಇದು ಅಭಿನಂದನೆಗೆ ಅರ್ಹರಾಗಿದ್ದೀರಿ ಇವತ್ತು. ಆ ನಿಟ್ಟಿನಲ್ಲಿ ಅದೊಂದೇ ಅಂತಲ್ಲ, ಅಲ್ಲಿಂದ ಇಲ್ಲಿಯವರೆಗೂ ಈಗಿನ ತಾಂತ್ರಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ಅಂತರ್ಜಾಲ ಎಷ್ಟರ ಮಟ್ಟಿಗೆ ಸದ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಗುಡ್ಡೆ ಹಾಕ್ತದೆ. ಈ ನಿಟ್ಟಿನಲ್ಲಿ ಬರುವಂಥ ದಿನದಲ್ಲಿ ರಾಜ್ಯ ಮಟ್ಟದ ಒಂದು ತಮ್ಮ ಅಸೋಸಿಯೇಷನ್ನಿಂದನೆ ಬೆಂಗಳೂರಿನಲ್ಲಿ ಈ ಒಂದು ಪ್ರದರ್ಶನವನ್ನು ನಡೆಸುವಂಥಕ್ಕೆ ಕಾರ್ಯ ಆಗಲಿ ಅಂತೇಳಿ ನಾನು ಶುಭ ಕೋರ್ತೇನೆ. ಧನ್ಯವಾದಗಳು ಸರ್. ಜನ್ರೇಷನ್ ಅವೆಲ್ಲ ಏನು ಕ್ಯಾಮ್ರಾಗಳು ನೋಡ್ತೀವಿ, ಸೊ ಮೊಬೈಲು DSLR ನೋಡಿರ್ತೀವಿ, ಬಟ್ ಹಳೆ ಕಾಲದ್ದು ವುಡ್ಡಲ್ಲೆಲ್ಲ ಒಂದು ಟ್ರೈಪೋಡ್ಸ್ ನೋಡಿದೆ. ಆಮೇಲೆ ವುಡ್ಡಲ್ಲೇ ಮಾಡಿರುವಂಥ ಕ್ಯಾಮ್ರಾಗಳು ತುಂಬಾ ಒಂದು ಎಫರ್ಟ್ ಹಾಕಿ ಆಗ ಒಂದು ಔಟ್ಪುಟ್ ತೆಗಿಬೇಕು ಅಂದರೆ ತುಂಬಾ ಕಷ್ಟ ಒಂದು ಫೋಟೋನ. ಸೊ ಅದ್ಭುತವಾಗಿತ್ತು, ಒಂದು ಅದ್ಭುತವಾದ ಕಾರ್ಯಕ್ರಮ ಇಟ್ಕೊಂಡಿದ್ರು. ಸೊ ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇರಲಿ ಒಂದು ಫೋಟೋಗ್ರಾಫ್ ಅಸೋಸಿಯೇಷನ್ನಿಂದ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಚಾರ್ಜ್ ಇಲ್ಲ ಅವನದೇ ಅರುಣಂದ ಐತೆ ಸರ್, 850 ಐತೆ ನೋಡಿ ಅಣ್ಣ, ಬ್ಯಾಟ್ರಿ ಕೊಂಡಿನಿ ಕೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅದು ನೋಡೋ ಒಂದು ಖುಷಿನೇ ಬೇರೆ. ಬಟ್ ಈಗಿನ ಕಾಲದಲ್ಲಿ ಏನೋ ಒಂದು ಮೊಬೈಲಲ್ಲೇ ಒಂದು ಸೆಲ್ಫಿ ಅಂತ ಹೊಡ್ಕೊಳ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀವಿ, ಇನ್ಸ್ಟೆಂಟಾಗಿ ನಾವು ಎಲ್ಲರಿಗೂ ಫೋಟೋನ ತಲುಪಿಸ್ತೀವಿ. ಬಟ್ ಆಗಿಂದ ಒಂದು ವೈಬ್ಸನ್ ಇತ್ತು, ನಿಜವಾಗ್ಲೂ ಗೋಲ್ಡನ್ ಟೈಮ್ಸು, ತುಂಬಾ ಮಿಸ್ ಮಾಡ್ಕೊಂಡಿದ್ವಿ ಆ ಒಂದು ಟೈಮನ್ನು. ಮಿಸ್ ಮಾಡ್ಕೊಂಡ ಟೈಮನ್ನು ರೀಕಾಲ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದು ಹಳೆ ಕಾಲದ ಕ್ಯಾಮ್ರಾಸ್ಗಳು ನೋಡಿ, ಒಂದು ಹಳೆ ಕಾಲದ ಮೆಮೊರೀಸು, ನಾವು ಆಗಿನ ಕಾಲದ ರೀಲ್ಸ್ಗಳು, ನೆಗೆಟಿವ್ ರೀಲ್ಸು ತುಂಬ ದಿನ ಆಗಿತ್ತು ನೋಡಿ, ಇವತ್ತು ಆ ರೀಲ್ಸ್ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ಸೊ ಎಲ್ಲರೂ ಬಂದು ಅದು ನೋಡಿ ತುಂಬಾ ಚೆನ್ನಾಗಿತ್ತು. ಈ ಒಂದು ಕಾರ್ಯಕ್ರಮ ಇದೇ ರೀತಿ ಮುಂದುವರಿಲಿ. ಥ್ಯಾಂಕ್ ಯು. ನನ್ನ ಹೆಸರು ಅನಿತಾ ಕಾಂತ್. ಇಸ್ವಿಯಿಂದನೂ ಇರೋವಂಥ ಕ್ಯಾಮ್ರಾಗಳು, ಮತ್ತು ಎಷ್ಟು ಹಳೆಯ ಕ್ಯಾಮ್ರಾಗಳು ಪ್ಯಾನಸೋನಿಕ್ ಅದೆಲ್ಲ, ಒಟ್ಟು ಈ ಥರದ ಕ್ಯಾಮ್ರಾಗಳು ಇತ್ತ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲಿ ಬಂದು ನೋಡಿ ತುಂಬ ಖುಷಿ ಆಗ್ತಿದೆ, ಮತ್ತು ಈ ಮೂಲಕ ಇದು ವಿಡಿಯೋಗ್ರಾಫರ್ಗಳು ಸ್ವಲ್ಪ ಐಡೆಂಟಿ ಆಗ್ತಿದ್ದಾರೆ. ಅವರಿಲ್ಲದೆ ಏನೂ ಇಲ್ಲ, ಯಾವುದೇ ಒಂದು ಸ್ವೀಟ್ ಮೆಮೊರಿ ಬೇಕು ಅಂದರೆ ಫೋಟೋಗ್ರಾಫರ್ಸ್ ಇರಲೇಬೇಕು, ವಿಡಿಯೋಗ್ರಾಫರ್ಸ್ ಇರಲೇಬೇಕು. ಆದರೆ ಅವರಿಗೆ ಅಷ್ಟು ಪ್ರಾಮುಖ್ಯತೆ ಸಿಕ್ಕಿರಲಿಲ್ಲ, ಈಗೀಗ ಐಡೆಂಟಿ ಆಗ್ತಿದ್ದಾರೆ ಅಂಥೇಳಿ ನಂಗೆ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಯಜಮಾನರು ಒಬ್ಬರು ಫೋಟೋಗ್ರಾಫರೇ ಆಗಿದ್ದರು. ಹಂಗಾಗಿ ಈ ಥರದ್ದು ಪ್ರತಿ ವರ್ಷವೂ ಇರಬೇಕು, ಪ್ರತಿಯೊಬ್ಬರು ಬಂದು ಇದನ್ನು ನೋಡಬೇಕು ಅಂತ ನನ್ನ ಆಸೆ. ವಿಶಿಷ್ಟ ಕಾರ್ಯಕ್ರಮ ಏನು ಅಂದ್ಕೊಂಡಿದ್ದಾರೆ, ಎಲ್ಲ ಹಳೆ ಕ್ಯಾಮ್ರಾಗಳ ಎಕ್ಸಿಬಿಷನ್, ತುಂಬ ಒಳ್ಳೆಯ ಕೆಲಸ ಇದು. ಯಾಕೆಂದರೆ ನಮ್ಮ ಬಾಲ್ಯಾವಸ್ಥೆಯಿಂದ ನಾವು ನೋಡಿರುವಂಥ ಕ್ಯಾಮ್ರಾಗಳು ಅದನ್ನು ಹಳೇದು ನೋಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಅದಕ್ಕಿಂತ ಹಿಂದಿನ 1918 ಇದ್ದಂಥ ಕ್ಯಾಮ್ರಾಗಳನ್ನು ಸಹ ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ 105 ವರ್ಷಗಳ ಹಳೆ ಕ್ಯಾಮ್ರಾಗಳನ್ನು ಎಕ್ಸಿಬಿಷನ್ ಇಟ್ಟಿದೆ. ಇವತ್ತಿನ ಎಲ್ಲ ಸಾರ್ವಜನಿಕರು ಇದನ್ನು ನೋಡಬೇಕು. ಈ ಫೋಟೋಗ್ರಫಿಯ ಏನು ಇತಿಹಾಸ ಇದೆ ಅದು ಒಂದೇ ದಿನದಲ್ಲಿ ನಾವು ನೋಡಿ ಎಲ್ಲ ತಿಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಇಲ್ಲಿವರೆಗೂ ಅದನ್ನು ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿರುವಂಥ ಎಲ್ಲ ಸ್ಟುಡಿಯೋ ಮಾಲೀಕರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲರಿಗೂ ಅದೊಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಇದು ಪ್ರತಿ ವರ್ಷ ಮಾಡಿರಿ ಅಂಥೇಳಿ ಈ ಮೂಲಕ ಮನವಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಮೂಮೆಂಟ್ಸ್ ಅಂತೆ ಅದು ಅಂತೆ ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಫೋನಲ್ಲಿ ತೆಗೆಯೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಫೋನಲ್ಲಿ ಆದರೆ ಸುಮ್ಮನೆ ಹಂಗೆ ಇದೆ ನೋಡ್ಕೋಬೋದು, ನಾವಾದರೆ ನೋಡಿ ಚೆನ್ನಾಗಿದೆ. ಈ ಒಂದು ಹಳೆ ಕ್ಯಾಮ್ರಾ ಕಲೆಕ್ಷನನ್ನು ನಾವು ಜೀವನದಲ್ಲೇ ನಾವು ನೋಡಿರಲಿಲ್ಲ.
ಹಾಗಾಗಿ ನಾನು ಇದನ್ನು ನೋಡೋದಕ್ಕೆ ಬಂದಿದ್ದೀನಿ. ಈ ಎಲ್ಲ ಹಳೆ ಕ್ಯಾಮ್ರಾಗಳನ್ನು ನೋಡಿದ್ರಿಂದ ನನಗೆ ತುಂಬ ಖುಷಿಯಾಯಿತು. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಥರದ ಕ್ಯಾಮ್ರಾಗಳಿದ್ವು, ಯಾವ ವರ್ಷನೂ ಯಾವ ರೀತಿ ಇದ್ವು ಅನ್ನೋದು ನಾವು ಜೀವನದಲ್ಲೇ ನಾವು ನೋಡಿರಲಿಲ್ಲ. ಬಟ್ ನಾವು ಹುಟ್ಟೋಕ್ಕೂ ಮುಂಚಿಂದ ಇರೋಂಥ ಕ್ಯಾಮ್ರಾಗಳನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಇದನ್ನು ನೋಡೋದ್ರಿಂದ ನಮಗೆ ಖುಷಿಯಾಗುತ್ತೆ. ಇದನ್ನು ನೋಡೋಕ್ಕೋಸ್ಕರ ಎಲ್ಲ ಮಕ್ಕಳುಗಳನ್ನು ಕರ್ಕೊಂಡು ಬಂದರೆ ಮಕ್ಕಳುಗಳಿಗೂ ಈಗಿನ ಜಗತ್ತಿಗೆ ನಮಗೆ ಏನೇನು ಇದಾವೆ ಅನ್ನೋದು ಈ ಒಂದು ಪ್ಲೇಸಿಗೆ ಬಂದಾಗ ಗೊತ್ತಾಗುತ್ತೆ. ಈ ಎಲ್ಲ ಕ್ಯಾಮ್ರಾಗಳನ್ನು ನೋಡಿದಾಗ ಇದನ್ನು ನೋಡೋದಕ್ಕೆ ನನಗೆ ಭಾಳ ಖುಷಿಯಾಗಿದೆ. ಹಳೆಯ ಕ್ಯಾಮ್ರಾಗಳು ಇದಾವೆ ಇಲ್ಲಿ, 100 ವರ್ಷದವು ನೋಡಿ ಭಾಳ ಸಂತೋಷ ಆಯಿತು. ಹಳೆಯ ಕ್ಯಾಮ್ರಾಗಳೆಲ್ಲ ಅದಾವೆ, ಪ್ರಿಂಟಿಂಗ್ ಅದಾವೆ, ಹಳೆಯವು. ಈಗಿನ ಒಂದು ಇದಕ್ಕೆ ನೀರೊಳಗು ತೆಗಿಬೋದು ಆ ಥರ ಅದಾವೆ, ಆದರೆ ಹಳೆಯವು ಇರೋದು ಭಾಳ ಸಂತೋಷ ಕಾಣ್ತದೆ. ನೋಡಿದ್ವಿ, ಭಾಳ ಸಂತೋಷ ಆಯ್ತವನ್ನೆಲ್ಲ. ಈ ಥರ ಆಗಿಂದಾಗ್ಗೆ ನಮಗೆ ಮಾಡ್ತಾ ಇದ್ರೆ ಜನಗಳಿಗೆ ಹಳೆಯವೇನು, ಹೊಸ ಟೆಕ್ನಾಲಜಿ ಏನು, ಈ ಥರ ಎಲ್ಲ ಸರಿ ಗೊತ್ತಾಗುತ್ತೆ ಜನಗಳಿಗೆ. ಇದನ್ನು ಹೇಳೋಕ್ಕೆ ನಮಗೆ ಅವಕಾಶ ಕೊಟ್ಟರಂತವ್ರಿಗೆ ಇವರಿಗೆ ತುಂಬ ಧನ್ಯವಾದಗಳು.